ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಶಿರಾನಗರದ ಬೇಗಂ ಮೊಹಲ್ಲಾದ ಮಸೀದಿಯಲ್ಲಿ ರಂಜಾನ್ ಪ್ರಯುಕ್ತ ನಡೆದ ಇಫ್ತಾರ್ದಲ್ಲಿ ಶಾಸಕ ಟಿಬಿ ಜಯಚಂದ್ರ ಭಾಗವಹಿಸಿದ್ರು. ನಗರದ ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದ ಅಬ್ದುಲ್ ಖಾನ್ ಅವರ ನೇತೃತ್ವದಲ್ಲಿ ನಡೆದ ಇಫ್ತಾರ ಕೂಟದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಮುಸಲ್ಮಾನನಿಗೆ ವರ್ಷದಲ್ಲಿ ಒಂದು ಬಾರಿ ಬರುವ ಅತ್ಯಂತ ದೊಡ್ಡ ಹಬ್ಬ. ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಾದ್ಯಂತ ಇರುವ ಎಲ್ಲ ಮುಸ್ಲಿಮರು ಒಂದು ತಿಂಗಳ ಕಾಲ ಕಟ್ಟುನಿಟ್ಟಾಗಿ ಉಪವಾಸವಿದ್ದು ಅತ್ಯಂತ ಭಯಭಕ್ತಿಯಿಂದ ರಂಜಾನ್ ಆಚರಿಸುತ್ತಾರೆ. ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ರೋಜಾ ನಿಮಿತ್ತ ಉಪವಾಸ ಇದ್ದ ಸಮಯದಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಿ ಆಹಾರ ಸೇವನೆ ಮಾಡಿ ಉಪವಾಸ ಬಿಡುತ್ತಾರೆ. ಹೇಗೆ ರೋಜಾ ಆಚರಣೆ ಮಾಡುತ್ತಾರೆ ಎಂದು ವಿವರಿಸಿದ್ರು. ಅತ್ಯಂತ ಪವಿತ್ರವಾದಂತಹ ಹಬ್ಬ ಈ ಹಬ್ಬ. ಸರಿ ಸುಮಾರು ಒಂದು ತಿಂಗಳು ಕಾಲ ಒಂದು ವ್ರತದ ರೂಪದಲ್ಲಿ ಆಚರಿಸ್ತಾರೆ, ಉಪವಾಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರ ಸಂಪ್ರದಾಯದಂತೆ ಅವರು ಮಾಡ್ತಾರೆ. ಆದರೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾರಾದರೂ ಕೂಡ ಉಪವಾಸ ಇರ್ತಕ್ಕಂಥವರೆಲ್ಲರನ್ನು ಕರೆದು ಊಟಕ್ಕೆ ಹಾಕ್ತಕ್ಕಂಥ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸ್ತಕ್ಕಂಥದ್ದು ಸಂಪ್ರದಾಯ. ಇದು ಎಲ್ಲ ಕಡೆಯಿಂದ ನಡೆದು ಬಂದಿದೆ. ಇವತ್ತು 15ನೇ ಉಪವಾಸದ ದಿವಸ ಕೌನ್ಸಿಲರ್ ಆಗಿರ್ತಕ್ಕಂಥ ಅಬ್ದುಲ್ ಖಾನ್ ರವರು ಅವರ ಎಲ್ಲ ಬಂಧುಗಳನ್ನು ಕರೆದು ಇವತ್ತು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ದೇವರು ಎಲ್ಲ ರೀತಿಯಾದಂಥ ಸುಖ ಮತ್ತು ಸಂಪತ್ತನ್ನು ಕೈಪಾಲಿಸಲಿ ಅಂತೇಳಿ ನಾವು ಪ್ರಾರ್ಥಿಸೋಣ. ಮತ್ತು ಅದೇ ರೀತಿಯಾಗಿ ಇನ್ನು 15 ದಿವಸದಲ್ಲಿ ಪವಿತ್ರವಾದಂಥ ರಂಜಾನ್ ಹಬ್ಬ ಬರುವಂಥ ಸಂದರ್ಭದಲ್ಲೂ ಕೂಡ ಇನ್ನೂ ಪ್ರತಿನಿತ್ಯನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿಯಾದಂಥ ಇಫ್ತಿಯಾರ್ ಕೂಟ ಏರ್ಪಡಿಸ್ತಾ ಇರ್ತದೆ. ಆ ಇಫ್ತಿಯಾರ್ ಕೂಟದಲ್ಲಿ ಎಲ್ಲೋ ಒಂದು ಕಡೆ ಉಪವಾಸವನ್ನು ಮಾಡೋದು ಮುಖ್ಯಣ. ಉಪವಾಸ ಅಂತಂದರೆ ಅದೊಂದು ವ್ರತ. ವ್ರತದ ಮುಖ್ಯಣ ಒಳ್ಳೆಯದನ್ನೇ ಚಿಂತನೆ ಮಾಡ್ತಕ್ಕಂಥದ್ದು, ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು, ದೇವರ ಧ್ಯಾನದಲ್ಲಿ ಪ್ರಾರ್ಥನೆಯಲ್ಲಿ ಮಗ್ನರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಬಹುಶಃ ಇಂಥ ಪವಿತ್ರವಾದಂಥ ಹಬ್ಬವನ್ನು ಅತ್ಯಂತ ಸಂಭ್ರಮದ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಇಫ್ತಿಯಾರ್ ಕೂಟವನ್ನು ಅಬ್ದುಲ್ ಖಾನ್ ರವರು ಅರೇಂಜ್ ಮಾಡಿದ್ದಾರೆ. ಅವರಿಗೆ ಅಲ್ಲ ಎಲ್ಲ ರೀತಿಯಲ್ಲೂ ಕೂಡ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾವು ಅವ್ರಿಗೆ ಪ್ರಾರ್ಥನೆ ಮಾಡಿ. ಸ್ನೇಹಿತರೊಂದಿಗೆ ಈಜಲು ತೆರಳಿದಂತಹ ಸಂದರ್ಭದಲ್ಲಿ ಹೊಂಡದಲ್ಲಿ ಮುಳುಗಿ ವಿದ್ಯಾರ್ಥಿ ಸಾವನ್ನಪ್ಪಿರುವ ಘಟನೆ ಶಿರಾನಗರದಲ್ಲಿ ನಡೆದಿದೆ. ಶಿರಾನಗರದ ಮದಲೂರು ದಾಸರಹಳ್ಳಿಯ ಮನು ಐಟಿಐ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಮನೆಯಿಂದ ಕಾಲೇಜ್ಗೆ ಹೋಗುವುದಾಗಿ ಹೇಳಿ ಕಾಲೇಜಿನಲ್ಲಿ ಮೊದಲ ಅವಧಿಯಲ್ಲಿ ತರಗತಿ ಮುಗಿಸಿಕೊಂಡು ಎರಡನೇ ಅವಧಿಯಲ್ಲಿ ತನ್ನ ಸ್ನೇಹಿತರೊಂದಿಗೆ ಸಮೀಪದ ಹೊಂಡಕ್ಕೆ ಈಜಲು ಹೋಗಿದ್ದ ವೇಳೆ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಸಹ ವಿದ್ಯಾರ್ಥಿಗಳು ಪ್ರಾಣ ಅಪಾಯದಿಂದ ಪಾರಾಗಿರುತ್ತಾರೆ. ಟಿಬಿ ಜಯಚಂದ್ರ ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ನೀಡಿ ನಂತರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಪೋಷಕರ ಜೊತೆ ಸಭೆ ನಡೆಸಿ ಪ್ರಾಂಶುಪಾಲರ ಬೇಜವಾಬ್ದಾರಿ ನಡೆ ಮತ್ತು ನಿರ್ಲಕ್ಷ್ಯ ಪೂರಕವಾದ ಅನೇಕ ಘಟನೆಗಳು ನಡೆದಿದ್ದು ಪ್ರಾಂಶುಪಾಲರ ವಿರುದ್ಧ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಮತ್ತು ಮೃತ ವಿದ್ಯಾರ್ಥಿಯ ಕುಟುಂಬಕ್ಕೆ ಪರಿಹಾರ ನೀಡುವ ಕುರಿತು ಚರ್ಚಿಸಿದರು. ಇಲ್ಲಿ ಪ್ರಿನ್ಸಿಪಾಲ್ ಇರೋದಾರಲ್ಲ, ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಪ್ರಿನ್ಸಿಪಾಲ್, ಮೋಸ್ಟ್ ಇರ್ರೆಸ್ಪಾನ್ಸಿಬಲ್. ನಾನೇ ಇಲ್ಲಿವರೆಗೆ ನೋಡೋಕ್ಕಾಗಿಲ್ಲ ಅವನ್ನ. ಒಂದು 10 ಸರಿ ಫೋನ್ ಮಾಡಿದ್ದೀನಿ, 2 ಸರಿ ಬಂದಿದ್ದೀನಿ, 2 ಸರಿ ಬರ್ತಿಲ್ಲ. ಮೋಸ್ಟ್ ಇರ್ರೆಸ್ಪಾನ್ಸಿಬಲ್. ಅದಕ್ಕೆ ನಿಮ್ಮ ಹೆಡ್ ಆಫೀಸಿಂದ ಬಂದಿದ್ದಾರೆ, ಕೊಡ್ತೀನಿ ನೋಡಿ. ಡೆಪ್ಯೂಟಿ ಡೈರೆಕ್ಟರ್ ಶಿಡ್ಲಘಟ್ಟ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಆರೋಗ್ಯ ಇಲಾಖೆಯಿಂದ ಚುನಾವಣಾ ಕುರಿತು ಮತದಾನ ಜಾಗೃತಿ ಮೂಡಿಸಲು ತಾಲೂಕಿನ ಪ್ರಾಥಮಿಕ ಕೇಂದ್ರಗಳ ಆಶಾ ಕಾರ್ಯಕರ್ತೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಮಹಿಳೆಯರು, ಅನಕ್ಷರಸ್ಥರು, ದೀನ ದಲಿತರಿಗೆ ಹಿಂದೆ ಮತದಾನ ಹಕ್ಕು ಇರಲಿಲ್ಲ. ಕೇವಲ ರಾಜಮನೆತನ, ಜಮೀನ್ದಾರರು, ಭೂ ಹಿಡವಳಿದಾರರಿಗೆ ಮಾತ್ರ ಮತದಾನ ಹಕ್ಕು ಇತ್ತು.
ಬಾಬಾ ಸಾಹೇಬ್ ಡಾಕ್ಟರ್ ವಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ 18 ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆಗೂ ಮತದಾನ ಹಕ್ಕನ್ನ ನೀಡಿದ್ದಾರೆ. ದೇಶದ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರೂ ಚುನಾವಣೆಯಲ್ಲಿ ಭಾಗವಹಿಸಬೇಕು ಎಂದು ತಾಲೂಕು ಸ್ವೀಪ್ ಸಮಿತಿಯ ಅಧ್ಯಕ್ಷರು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಿ ಮುನಿರಾಜು ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶೇಷತೆ ಸಂವಿಧಾನವನ್ನು ನಡೆಯುತ್ತೆ. ಪ್ರತಿಯೊಬ್ಬ ಮನೆಗಳಲ್ಲೂ ಮತದಾನ, ನಿಮ್ಗೆ ಗೊತ್ತಿರುವ ಹಿಂದೆ ಅನಕ್ಷರಸ್ಥರಿಗೆ ಅಂದರೆ ಓದು ಬರಹ ಬರದೇ ಇರತಕ್ಕಂಥವ್ರಿಗೆ ಮತದಾನ ಹಾಕಿರಲಿಲ್ಲ, ಹೆಣ್ಣು ಮಕ್ಕಳಿಗೆ ಮತದಾನದ ಹಾಕಿರಲಿಲ್ಲ, ದೀನ ದಲಿತರಿಗೆ ಮತದಾನದ ಹಾಕಿರಲಿಲ್ಲ. ಇವತ್ತು 18 ವರ್ಷ ನಾವು ರೀಚ್ ಆಗಿರೋದ್ರೆ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಸಿಗ್ತಾ ಇದೆ ಅಂದರೆ ಅದು ಅಂಬೇಡ್ಕರ್ ಅವರ ಕೊಡುಗೆ. ಇದನ್ನು ನಾವು ಬಹಳ ಸಲೀಸಾಗಿ ಕೈಚೆಲ್ಲಿಕೊಳ್ತೀವಿ. ನಮ್ಮ ಏನು ಅತ್ಯಲ್ಪ ತೃಪ್ತಿಗಾಗಿ ಒಂದು ಪ್ರವಾಸ ಹೊರತಕ್ಕಂಥದ್ದು ಅಥವಾ ನೆಂಟರ ಮನೆಗೆ ಹೋಗ್ತಕ್ಕಂಥದ್ದು ಅಥವಾ ನಿದ್ದೆಗೆ ಯಾರಾದರೂ ಅಥವಾ ನಾನು ಒಬ್ಬನಾಗಿಲ್ಲ ಒಂದು ಬೇರೆ ಎಲ್ಲರೂ ಆಗಲ್ಲ ಅನ್ನೋಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಅತ್ಯಲ್ಪ ತೃಪ್ತಿಗಾಗಿ ನಮ್ಮ ಹಕ್ಕನ್ನು ಕಳ್ಕೊಳ್ತೀವಿ. ಇದರಿಂದ ನಮ್ಮ ಪೂರ್ವಜರು ಅಪಾರವಾಗಿರ್ತಕ್ಕಂಥ ಕಷ್ಟಪಟ್ಟಿದ್ದಾರೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮಾತನಾಡಿ, ನಮ್ಮ ಮತದಾನದ ಹಕ್ಕು ಕಲ್ಲಿಸಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವೆಲ್ಲರೂ ಸ್ಮರಿಸಬೇಕು. ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆ ನಡೆಯಲಿದೆ. ತಾಲೂಕಿನ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿರುವ ಆಶಾ ಕಾರ್ಯಕರ್ತೆಯರು ಚುನಾವಣೆ ಕುರಿತು ತಮ್ಮ ತಮ್ಮ ಹಳ್ಳಿಗಳಲ್ಲಿ ಜನರಿಗೆ ಅರಿವು ಮೂಡಿಸಬೇಕು. ಜೊತೆಗೆ ಮನೆಯ ಮುಂದೆ ಪ್ರತಿದಿನ ರಂಗೋಲಿ ಬಿಡಿಸಿ ಮತದಾನದ ಜಾಗೃತಿ ಮೂಡಿಸಬೇಕು. ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಮತಗಟ್ಟೆಯಲ್ಲಿ ಮೊದಲು ಆಶಾ ಕಾರ್ಯಕರ್ತೆಯರು ಮತದಾನ ಮಾಡುವಂತೆ ತಿಳಿಸಿದರು. 30 ದಿನಗಳ ಕಾಲ ಮಾನ್ಯ ಅಧ್ಯಕ್ಷರು ಹೇಳಿದಂಗೆ ನೀವು ನಿಮ್ಮ ಊರುಗಳಲ್ಲಿ ಇದೇ ತರ ಪ್ರಚಾರಗಳ ಘೋಷಣೆಗಳನ್ನ ನಾವು ಏನು ಬರೆದುಕೊಟ್ಟಿದೀವೋ ಅಥವಾ ಎಲ್ಲ ಕಡೆ PNC ಅವರು ಏನು ಕೊಟ್ಟಿದಾರೋ ಬರೆದಿದಾರೋ ಅದನ್ನೇ ಅವ್ರಿಗೆಲ್ಲ ಹೇಳಿ ಇಷ್ಟೊತ್ತು ಮತ್ತೆ ಮುಂದೆ ಒಂದು 15 ನಿಮಿಷ ಅವರು ಈ ಸ್ವೀಪ್ ಆಕ್ಟಿವಿಟೀಸ್ ಬಗ್ಗೆ ಮತ್ತು ಚುನಾವಣೆ ಯಾವ ರೀತಿ ನಡೆಯುತ್ತೆ ಅಂತ ಅನ್ನೋದನ್ನ ಅದರ ಬಗ್ಗೆ ಅವರು ನಿಮಗೆ ಸ್ವಲ್ಪ ತಿಳಿ ಹೇಳ್ತಾರೆ ಮಾಹಿತಿಯನ್ನು. ಆ ಮಾಹಿತಿಯನ್ನು ತಗೊಂಡೋಗಿ ಯಥೇಚ್ಛವಾಗಿ ಪ್ರಚಾರ ಮಾಡಿ ನಿಮ್ಮ ಊರುಗಳಲ್ಲಿ ನೀವು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ಶಿಕ್ಷಕರು ಮತ್ತು ಬೇರೆಯವರು ಸಾರ್ವಜನಿಕರನ್ನೆಲ್ಲ ಒಂದುಗೂಡಿ ನೀವು 100% ಮತದಾನ ಆಗಲೇಬೇಕು. ಯಾಕಂದರೆ ಅಲ್ಲಿಂದ ನಮಗೆ ಒಳ್ಳೆಯ ನಾಯಕರು ಅಥವಾ ಒಳ್ಳೆಯ ಒಂದು ಪಾಲಿಸಿ ಮೇಕರ್ ಅವರು ನಾವು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಸುಸಂಸ್ಕೃತಿಯ ಒಂದು ಇದು ಬರುತ್ತೆ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದು ನೀವು ಅದನ್ನು 30 ದಿನಗಳವರೆಗೂ ನೀವು ಎಲ್ಲ ಕಡೆನೂ ಹೋದಾಗೆಲ್ಲ ನೀವು ಅದನ್ನು ಪ್ರಚಾರ ಮಾಡಬೇಕು, ನಿಮ್ಮ ಆಕ್ಟಿವಿಟೀಸು ಮಾಡಬೇಕು, ಅದನ್ನು ಮಾಡಬೇಕು ಅಂತ ಬಿಟ್ಟು ನಾನು ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಮುಂದಿನ ಒಂದು ಮಾತನ್ನು ಮಾನ್ಯ ಅಧ್ಯಕ್ಷರು ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮನೋಹರ್, ಆರೋಗ್ಯ ನಿರೀಕ್ಷಕರಾದ ದೇವರಾಜ್ MS, ಆಯುಷ್ ವೈದ್ಯ ಡಾಕ್ಟರ್ ವಿಜಯ್ ಕುಮಾರ್ ಹಾಜರಿದ್ದರು. ಚಿಕ್ಕಬಳ್ಳಾಪುರ ಮೆಗಾ ಬ್ರದರ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ಸಂಘದಿಂದ ತೆಲುಗು ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಜನ್ಮದಿನದ ಅಂಗವಾಗಿ ರಕ್ತದಾನ ನಡೆಸಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೆಗಾ ಬ್ರದರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ರಮೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಮೆಗಾ ಬ್ರದರ್ಸ್ ಫ್ರಾನ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರಾದ ರಮೇಶ್, ಮೆಕ್ಯಾನಿಕ್ ದೇವರಾಜ್, ಶಶಿ, ಕೇತನಹಳ್ಳಿ ಮಂಜುನಾಥ್, ಗುಂಪು ಮರದ ಆನಂದ್, ಮೊಬೈಲ್ ಬಾಬು, ಹರೀಶ್ ಇತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಎಲ್ಲ ತಾಲೂಕಿನವರು, ಹೋಬಳಿಯವರು ಎಲ್ಲ ಇದೆ ಚಿಂತಾಮಣಿ ಹೋಗಿ ಆ ಊರಿನವರು ಸಂಘ ಪದಾಧಿಕಾರಿಗಳೆಲ್ಲ ಹೋಗಿ ಒಬ್ಬೊಬ್ರು 10 ಐದೈದು ಜನ 15 ಜನ ಹಿಂಗೆಲ್ಲ ಹೋಗಿ ಕೊಟ್ಬಂದಿದ್ವಿ. ಅದೇ ರೀತಿ ಮುಂದಿನ ಇಲ್ಲಿ ತರ್ತಿ ನಾವು ಈ ಕಡೆ ಮಾಡೋಕ್ಕಾಗಲಿಲ್ಲ, ಎಲ್ಲ ಆ ಕಡೆನೇ ಹೋಗಿ ಮಾಡಿ ಅಂತೇಳಿ ಒಂದು ವಿಡಿಯೋ ಕಾಲ್ ಮುಖಾಂತರ ಸ್ವಾಮಿನಾಯ್ಡು ಕರೆದು ಎಲ್ಲರನ್ನೂ ವಿಶ್ ಮಾಡ್ದ. ನಮಗೆ ಭಾಳ ಸಂತೋಷ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ 22 ಸೀನಿಯರ್ ಸೂರ್ಯಣ್ಣ, ಬಾಬಣ್ಣ ಎಲ್ಲ ಮುಖಾಂತರ ಸೇರಿ ನಾವು ಸೀನಿಯರ್ ಸೇನಿದಾರೋ ಜೂನಿಯರ್ ಸೇನಿಯರ್ ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ 22 ಇನ್ನೂ ಮತದಾನ ಮಾಡಬೇಕು ಅಂತೇಳಿ ನಾವು ಅನ್ಕೊಂತೀವಿ. ಇವತ್ತು ಕಾರ್ಯಕ್ರಮ ಏನು ಒಂದು ಪೂಜೆ ಕಾರ್ಯಕ್ರಮ ರಾಮಚರಣ್ಣು ಸಂದರ್ಭದಲ್ಲಿ ಕೇಕ್ ಕಟ್ಟಿಂಗು ಹಾಗೂ ಗಿಡ ನಮ್ಮ ಮಾಸ್ಟರ್ಗಳಿಗೆ.
ರಾಜ್ಯ ಸರ್ಕಾರದಿಂದ ಮಂಜೂರಾದ 1 ಕೋಟಿಗೂ ಹೆಚ್ಚು ಮೊತ್ತದ ಕಾಮಗಾರಿಗಳು ಶುರುವಾಗದಿದ್ರು ಎಡಬ್ಲಿ ಸಂತೋಷ್ ಕುಮಾರ್ ಬಿಲ್ ಪಾಸ್ ಮಾಡಿರುವ ಮೂಲಕ ಸಾರ್ವಜನಿಕ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಚಾಮರಾಜನಗರದ ಯಳಂದೂರು ತಾಲೂಕು ಗುತ್ತಿಗೆದಾರರ ಸಂಘ ಆರೋಪಿಸಿದ್ದು ಕಾಮಗಾರಿ ನಡೆಸದೆ ಬಿಲ್ ತೆಗೆದ ಆರೋಪಕ್ಕೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸಂತೋಷ್ ಸಿಲುಕಿದ್ದಾರೆ. ಯಳಂದೂರು ತಾಲೂಕಿಗೆ ರಾಜ್ಯ ಸರ್ಕಾರದ ವತಿಯಿಂದ 1 ಕೋಟಿಗೂ ಹೆಚ್ಚು ಅನಿರ್ಬಂಧಿತ ಕಾಮಗಾರಿಗೆ ಅನುದಾನ ಬಂದಿದೆ. ತಾಲೂಕಿನ ವಿವಿಧ ಗ್ರಾಮಗಳಿಗೆ ಕಾಮಗಾರಿಗಳನ್ನು ಈಗಾಗಲೇ ಹಂಚಿಕೆ ಮಾಡಲಾಗಿದ್ದು ಕಾಮಗಾರಿಯೇ ನಡೆಯದಿದ್ದರೂ ಎಡಬ್ಲಿ ಸಂತೋಷ್ ಕುಮಾರ್ ಬಿಲ್ ತೆಗೆಯುತ್ತಿದ್ದಾರೆ ಎಂದು ತಾಲೂಕು ಗುತ್ತಿಗೆದಾರರ ಸಂಘ ಆರೋಪಿಸಿದೆ. ಕಾಮಗಾರಿಗಳೇ ಪ್ರಾರಂಭವಾಗಿಲ್ಲವಾದರೂ ಎಡಬ್ಲಿ ಸಂತೋಷ್ ಕುಮಾರ್ ಎಂಬಿ ಪುಸ್ತಕದಲ್ಲಿ ನಮೂದಿಸುವುದಲ್ಲದೆ ಬಿಲ್ ಬರೆದು ಅನುದಾನದ ಹಣವನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ಪುಟ್ಟರಾಜು ಕೇವಲ ಒಂದೇ ವಾರದಲ್ಲಿ ಕ್ರಿಯಾ ಯೋಜನೆ, ಜಿಪಿಎಸ್, ಅಂದಾಜು ಪಟ್ಟಿ, ಅನುಮೋದನೆ ವಿವರ, ವರ್ಕ್ ಆರ್ಡರ್ ಪಡೆಯುವ ಮೂಲಕ ಕಾಮಗಾರಿ ಪೂರ್ಣಗೊಳಿಸಲು ಹೇಗೆ ಸಾಧ್ಯ ಅಂತ ಸಂಘದ ಕಾರ್ಯದರ್ಶಿ ಪುಟ್ಟರಾಜು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮಾರ್ಚಲ್ಲಿ ಹೆಚ್ಚುವರಿಯಾಗಿ 1 ಕೋಟಿ 12 ಲಕ್ಷ ಗ್ರಾಂಟ್ ಬಂದಿತ್ತು. ಇದು ಕಂಪ್ಲೀಟ್ ಅವ್ಯವಹಾರ ಆಗಿದೆ. ಯಾವುದೇ ಕಾಮಗಾರಿ ನಡೆದಿಲ್ಲ, ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದಕ್ಕೆ ಈಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತೇಳಿ ನಾವು ಇಒವರೆಗೆ ಕಂಪ್ಲೇಂಟ್ ಮಾಡಿದ್ವಿ. ಅವರು ದಾಖಲೆ ತಗೊಂಡು ಇವಾಗ ಬರ್ತಾ ಇರ್ತಾರೆ. ಆ ಸ್ಪಾಟಲ್ಲಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ಏನು ಕರೆಕ್ಟಾಗಿ ಕೆಲಸ ಇದ್ದರೆ ತೊಂದರೆ ಇಲ್ಲ, ಇಲ್ಲ ಅಂದರೆ ಯಾರ ಮೇಲೆ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಬೇಕು. ನಿಮ್ಗೆ ಹೆಂಗ್ ಗಮನಕ್ಕೆ ಬಂತು ಅದು? ಈಗ ನಮ್ಗೆ ಈಗ ನಾವು ಒಬ್ರು ಕಾಂಟ್ರಾಕ್ಟರ್, ನಾವೆಲ್ಲ ಕಾಂಟ್ರಾಕ್ಟರ್ ಇಲ್ಲಿರೋರು ಜೊತೆಗೆ ಸಾರ್ವಜನಿಕರು ಇದ್ದಾರೆ. ನಮ್ಗೀಗ 14ನೇ ತಾರೀಕಲ್ಲಿ ಅದು ಆಕ್ಷನ್ ಪ್ಲಾನ್ ಆಗಿದೆ. ವಿತಿನ್ 1 ವೀಕಲ್ಲಿ ಅಗ್ರಿಮೆಂಟ್ ಆಗಿ ADM ಆಗಿ ಟೆಕ್ನಿಕಲ್ ಆಗಿ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟು ಕಾಮಗಾರಿ ಹೆಂಗ್ ಮುಗಿಯಕ್ ಸಾಧ್ಯ? ನೀತಿ ಸಂಹಿತೆ ಬಟ್ ಹಳೆ ಡೇಟಿಗೆ ಮಾಡ್ಕೊಂಡಿರ್ತಾರೆ ಅದಿರಲಿ, ಬಟ್ 1 ವಾರದಲ್ಲಿ ಇದು ಹೆಂಗ್ ಆಗಕ್ ಸಾಧ್ಯ? ನಕಲಿ ಕಾಮಗಾರಿ ಫೋಟೋಗಳನ್ನು ಪರಿಶೀಲಿಸಿದ ಇಒ ಉಮೇಶ್ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದು ಸ್ಥಳ ಪರಿಶೀಲನೆಗೆ ಬರುವುದಾಗಿ ತಿಳಿಸಿದ್ದಾರೆ. ಆದಷ್ಟು ಬೇಗ ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಜಯಶಂಕರ್ ಆಗ್ರಹಿಸಿದ್ದು ಸರ್ಕಾರದಿಂದ ಬಂದ ಅನುದಾನದ ಹಣವನ್ನು ಗೋಲ್ಮಾಲ್ ಮಾಡಿ ನುಂಗಲು ವ್ಯವಸ್ಥಿತ ಪಿತೂರಿ ಮಾಡಿದ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಅವಶ್ಯಕವಾಗಿದೆ ಎಂದರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.